ಮುದ್ದು ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳ ಕುರಿತು ತಿಳ್ಕೊಂಡಿದ್ದೀವಿ. ಕನ್ನಡ ಸಂಧಿಯಲ್ಲಿ ಮೂರು ಸಂಧಿಗಳು ಬರ್ತವೆ, ಲೋಪ, ಆಗಮ ಮತ್ತು ಆದೇಶ. ಇವತ್ತು ನಾವು ಸಂಧಿಯಲ್ಲಿ ಬರುವಂತಹ ಎರಡನೇ ಪ್ರಕಾರದ ಅಂದರೆ ಸಂಸ್ಕೃತ ಸಂಧಿಗಳನ್ನು ನಾವು ತಿಳ್ಕೊಳ್ಳೋಣ. ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರ ಇದೆ. ಮೊದಲನೆಯದು ಸಂಸ್ಕೃತ ಸ್ವರ ಸಂಧಿ, ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಧಿಯಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಬರುವಂತಹ ಸಂಧಿಗಳು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇನ್ನು ನಾವು ಇವತ್ತು ತಿಳ್ಕೊಳ್ತಾ ಇರುವಂತಹ ಸಂಧಿಗಳು ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರ ಇದೆ. ಮೊದಲನೆಯದು ಸಂಸ್ಕೃತ ಸ್ವರ ಸಂಧಿಗಳು, ಎರಡನೆಯದು ಸಂಸ್ಕೃತ ವ್ಯಂಜನ ಸಂಧಿಗಳು. ಹಾಗಾದರೆ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಯಾವ್ಯಾವ್ದು ಬರ್ತವೆ? ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರುವಂತಹ ಸಂಧಿಗಳು ಮೊದಲನೆಯದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಬರುವಂಥದ್ದು ಜಸ್ತ್ವ ಸಂಧಿ, ಎರಡನೇದು ಸ್ತುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಮೊದಲನೆಯದು ಜಸ್ತ್ವ ಸಂಧಿ, ಎರಡನೇದು ಸ್ತುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಇವು ಮೂರು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಬರುವಂತಹ ಸಂಧಿಗಳು. ಇವು ನಾಲ್ಕು, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಇವು ನಾಲ್ಕು ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರುವಂತಹ ಸಂಧಿಗಳು. ಹಾಗಾದರೆ ನಾವು ಇವತ್ತು ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರುವಂತಹ ಸಂಧಿಗಳ ಕುರಿತು ನಾವು ಒಂದೊಂದಾಗೀಗ ತಿಳ್ಕೊಳ್ಳೋಣ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಮೊದಲನೆಯದು ಸವರ್ಣ ದೀರ್ಘ ಸಂಧಿ. ಯಾವುದು ಮಕ್ಕಳೇ? ಸವರ್ಣ ದೀರ್ಘ ಸಂಧಿ. ಹಾಗಾದರೆ ಸವರ್ಣ ದೀರ್ಘ ಸಂಧಿ ಅಂದರೆ ಏನು? ಒಂದೇ ಜಾತಿಯ ಸ್ವರಗಳು ಪರವಾದಾಗ, ಅದೇ ಜಾತಿಯ ಸ್ವರ ದೀರ್ಘವಾದರೆ, ಒಂದೇ ಜಾತಿಯ ಸ್ವರಾಕ್ಷರಗಳು ಬಂದಾಗ, ಅದೇ ಸ್ವರಾಕ್ಷರ ದೀರ್ಘವಾದರೆ ನಾವು ಅದಕ್ಕೆ ಏನಂತ ಕರಿತೇವೆ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಉದಾಹರಣೆ ನೋಡಿ, ದೇವಾಲಯ. ಯಾವುದು ಮಕ್ಕಳೇ ಉದಾಹರಣೆ? ಮೊದಲನೇ ಉದಾಹರಣೆ ದೇವಾಲಯ. ನೋಡಿ, ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ. ಇಲ್ಲಿ ದೇವ ಅನ್ನೋದು ಪೂರ್ವ ಪದ, ದೇವ ಅನ್ನೋದು ಯಾವ ಪದ? ಪೂರ್ವ ಪದ. ಆಲಯ ಅನ್ನೋದು ಉತ್ತರ ಪದ. ಆಲಯ ಅನ್ನೋದು ಯಾವ ಪದ ಮಕ್ಕಳೇ? ಉತ್ತರ ಪದ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಮೊದಲಲ್ಲಿ ಆ. ಅದೇ ಒಂದೇ ಜಾತಿಯ ಸ್ವರಗಳು ಬಂದಾಗ, ಅದೇ ಜಾತಿಯ ಸ್ವರ ದೀರ್ಘವಾದರೆ, ನೋಡಿ ವಾ, ವ ಪ್ಲಸ್ ಆ, ಏನಾಯಿತು? ವಾ. ಒಂದೇ ಜಾತಿಯ ಸ್ವರಗಳು ಪರವಾದಾಗ, ಅದೇ ಜಾತಿಯ ಸ್ವರಾಕ್ಷರ ದೀರ್ಘವಾದರೆ ನಾವು ಅದಕ್ಕೆ ಏನಂತ ಕರಿತೇವೆ? ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೇವೆ. ಎರಡನೇದು ಉದಾಹರಣೆ ನೋಡಿ, ಗ್ರಂಥಾಲಯ. ಗ್ರಂಥ ಪ್ಲಸ್ ಆಲಯ. ನೋಡಿ ಮಕ್ಕಳೇ, ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಮೊದಲಲ್ಲಿ ಆ. ಗ್ರಂಥ ಅನ್ನೋದು ಪೂರ್ವ ಪದ, ಆಲಯ ಅನ್ನೋದು ಉತ್ತರ ಪದ. ಇನ್ನು ಸಂಗ್ರಹಾಲಯ. ಸಂಗ್ರಹಾಲಯ, ಸಂಗ್ರಹ ಪ್ಲಸ್ ಆಲಯ.
ಸಂಗ್ರಹ ಅನ್ನೋದು ಪೂರ್ವಪದ, ಆಲಯ ಅನ್ನೋದು ಉತ್ತರ ಪದ. ದೇವಾಲಯ, ಗ್ರಂಥಾಲಯ, ಸಂಗ್ರಹಾಲಯ. ಇನ್ನು ನಾಲ್ಕನೇದಾಗಿ ಗಿರೀಂದ್ರ. ಗಿರಿ ಪ್ಲಸ್ ಇಂದ್ರ, ಗಿರಿ ಪ್ಲಸ್ ಇಂದ್ರ. ನೋಡಿ, ಇ ಪ್ಲಸ್ ಇ, ಈ ರೀ ಗಿರೀಂದ್ರ. ಮಹಾ ಪ್ಲಸ್ ಅನುಭವ, ಮಹಾನುಭವ. ಹೀಗೆ ಅನೇಕ ಉದಾಹರಣೆಗಳು ನಾವು ಸವರ್ಣ ದೀರ್ಘ ಸಂಧಿಯಲ್ಲಿ ನೋಡಬಹುದು. ಈಗ ಎರಡನೆಯ ಒಂದು ಸಂಧಿ, ಮಕ್ಕಳೇ ಉದಾಹರಣೆಗಳನ್ನೆಲ್ಲ ನೀವು ಬರ್ಕೊಂತ ಇರಬೇಕು. ನಾವೀಗ ಸವರ್ಣ ದೀರ್ಘ ಸಂಧಿಯ ಕುರಿತು ತಿಳ್ಕೊಂಡಿದ್ವಿ. ಈಗ ಎರಡನೆಯದು, ಅ ಆಕಾರಗಳ ಮುಂದೆ ಈ ಈಕಾರಗಳು ಬಂದಾಗ ಏಕಾರವು, ಅ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಓಕಾರವು, ಅ ಆಕಾರಗಳ ಮುಂದೆ ರುಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬಂದರೆ ನಾವೇನಂತ ಕರಿತೀವಿ, ಅದಕ್ಕೆ ಗುಣಸಂಧಿ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಅ ಆ ಅಕ್ಷರಗಳ ಮುಂದೆ ಈ ಈ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ, ಪೂರ್ವ ಪದದ ಕೊನೆ ಮತ್ತು ಉತ್ತರ ಪದದ ಆದಿಯನ್ನು ನಾವು ಅಲ್ಲಿ ಗಮನಿಸಬೇಕಾಗತ್ತೆ. ಅ ಆಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಏಕಾರವು, ಅ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಓಕಾರವು, ಅ ಆಕಾರಗಳ ಮುಂದೆ ರುಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬಂದದಕ್ಕೆ ನಾವು ಯಾವ ಸಂಧಿ ಅಂತ ಕರಿತೀವಿ, ಗುಣಸಂಧಿ ಅಂತ ಕರಿತೀವಿ. ಉದಾಹರಣೆಯನ್ನು ನಾವು ತಿಳ್ಕೊಂಡಾಗ ನಿಮಗೆ ಆ ಒಂದು ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ಈಗ ಮೊದಲನೆಯದಾಗಿ ನೋಡಿ, ಮೊದಲನೆಯ ಒಂದು ಉದಾಹರಣೆ ವೀರೇಶ. ವೀರ ಪ್ಲಸ್ ಈಶ, ವೀರ ಪ್ಲಸ್ ಈಶ. ನೋಡಿ, ಇಲ್ಲಿ ವೀರ ಅನ್ನೋದು ಪೂರ್ವ ಪದ, ಈಶಾ ಅನ್ನೋದು ಉತ್ತರ ಪದ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಆ, ಉತ್ತರ ಪದದ ಮೊದಲಲ್ಲಿ ಈ, ಆಕಾರಗಳ ಮುಂದೆ ಈ ಈಕಾರ ಬಂದಾಗ ಏಕಾರವು. ನೋಡಿ, ಇಲ್ಲಿ ಆಕಾರದ ಮುಂದೆ ಈಕಾರ ಬಂದಾಗ ಯಾವ ಕಾರ ಆದೇಶವಾಗಿದೆ, ಏ ವೀರೇಶ. ಇನ್ನು ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ. ನೋಡಿ, ಎರಡನೇ ಒಂದು ಉದಾಹರಣೆ ಮಕ್ಕಳೇ, ಸೂರ್ಯೋದಯ. ಎರಡನೇ ಒಂದು ಉದಾಹರಣೆ ಯಾವುದು, ಸೂರ್ಯೋದಯ. ಸೂರ್ಯ ಇದು ಪೂರ್ವ ಪದ, ಉದಯ ಇದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಮೊದಲಲ್ಲಿ ಊ. ಇಲ್ಲಿ ನೋಡಿ, ಅ ಕಾರದ ಮುಂದೆ ಊ ಕಾರ ಬಂದಾಗ ಯಾವ ಕಾರ ಆದೇಶವಾಗಿ ಬಂದಿದೆ, ಓಕಾರ. ಅ ಕಾರದ ಮುಂದೆ ಊಕಾರ ಬಂದಾಗ ಓಕಾರವು ಆದೇಶವಾಗಿ ಬಂದಿದೆ. ಇನ್ನು ಮೂರನೆಯ ಒಂದು ಉದಾಹರಣೆಯನ್ನು ನಾವು ತಿಳ್ಕೊಳ್ಳೋಣ ಅಂತ ಅಂದರೆ, ಮಹರ್ಷಿ, ಮಹಾ ಪ್ಲಸ್ ಋಷಿ. ನೋಡಿ ಮಕ್ಕಳೇ, ಮೂರನೇ ಒಂದು ಉದಾಹರಣೆ ಯಾವುದು, ಮಹರ್ಷಿ, ಮಹಾ ಪ್ಲಸ್ ಋಷಿ. ನೋಡಿ, ಪೂರ್ವ ಪದ ಮಹಾ, ಅ ಉತ್ತರ ಪದದ ಮೊದಲಲ್ಲಿ ರು. ನೋಡಿ, ಅಕಾರದ ಮುಂದೆ ರುಕಾರ ಬಂದಾಗ ಅರ್ಕಾರ, ಅಕಾರದ ಮುಂದೆ ರುಕಾರ ಬಂದಾಗ ಅರ್ಕಾರ. ನೋಡಿ, ಅ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದರೆ ಏ ಅನ್ನುವಂಥ ಅಕ್ಷರ, ಅ ಆ ಕಾರಗಳ ಮುಂದೆ ಊ ಕಾರಗಳು ಬಂದಾಗ ಓ ಎನ್ನುವಂಥ ಅಕ್ಷರ, ಅ ಆ ಕಾರಗಳ ಮುಂದೆ ರುಕಾರ ಬಂದಾಗ ಅರ್ಕಾರ ಎನ್ನುವಂತಹ ಅಕ್ಷರಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಯಾವ ಸಂಧಿ ಅಂತ ಕರಿತೇವೆ, ಗುಣಸಂಧಿ ಅಂತ ಕರಿತೇವೆ. ಹೀಗೆ ಅನೇಕ ಉದಾಹರಣೆಗಳು ಸಹ ನಮಗೆ ಗುಣಸಂಧಿಯಲ್ಲಿ ಸಿಗತ್ತೆ. ಇನ್ನು ಮೂರನೆಯ ಒಂದು ಉದಾಹರಣೆ, ಮೂರನೆಯ ಒಂದು ಸಂಧಿ ವೃದ್ಧಿ ಸಂಧಿ. ಮೂರನೆಯ ಸಂಧಿ ಯಾವುದು ಮಕ್ಕಳೇ, ಮೂರನೆಯ ಒಂದು ಸಂಧಿ ವೃದ್ಧಿ ಸಂಧಿ. ಆಕಾರಗಳ ಮುಂದೆ ಏ ಐಕಾರೋ ಪರವಾದಾಗ, ನೋಡಿ, ಅ ಆಕಾರಗಳ ಮುಂದೆ ಏ ಐಕಾರವು ಪರವಾದಾಗ ಐಕಾರವು, ಆಕಾರಗಳ ಮುಂದೆ ಓ ಔಕಾರವು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಯಾವ ಸಂಧಿ ಅಂತ ಕರೆಯುತ್ತೀವಿ ಮಕ್ಕಳೇ, ವೃದ್ಧಿ ಸಂಧಿ. ಅ ಆ ಅಕ್ಷರಗಳ ಮುಂದೆ ಏ ಐ ಅಕ್ಷರವು ಆದೇಶವಾಗಿ ಬಂದಾಗ
ಐ ಎನ್ನುವಂತಹ ಆಕಾರವು ಆಕಾರಗಳ ಮುಂದೆ ಓ ಔ ಎನ್ನುವಂತಹ ಅಕ್ಷರಗಳ ಆದೇಶವಾಗಿ ಬಂದಾಗ ಔ ಎನ್ನುವಂತಹ ಆಕಾರವು ಬಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ವೃದ್ಧಿ ಸಂಧಿ. ಉದಾಹರಣೆ ನೋಡಿ, ಏಕೈಕ ಏಕೈಕ ಏಕ ಪ್ಲಸ್ ಏಕ ಏಕ ಪ್ಲಸ್ ಏಕ ಏಕೈಕ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಕ ಅ, ಉತ್ತರ ಪದದ ಮೊದಲಲ್ಲಿ ಎ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಅ ಎನ್ನುವಂಥ ಅಕ್ಷರ, ಉತ್ತರ ಪದದ ಮೊದಲಲ್ಲಿ ಎ ಎನ್ನುವಂಥ ಅಕ್ಷರ ಐ ಎನ್ನುವಂತಹ ಆಕಾರ ಆದೇಶವಾಗಿ ಬಂದಿದೆ. ಇನ್ನು ಎರಡನೇದು ಭಾವೈಕ್ಯ, ಭಾವ ಭಾವ ಪ್ಲಸ್ ಐಕ್ಯ ಭಾವೈಕ್ಯ. ನೋಡಿ, ಅಕಾರದ ಮುಂದೆ ಐಕಾರವು ಬಂದಾಗ ಅದೇ ಒಂದು ಕಾರ ಅಕ್ಷರ ಏನಾಗಿದೆ ಆದೇಶವಾಗಿ ಬಂದಿದೆ. ಇನ್ನು ಮೂರನೇದು ಜಲೌಘ, ಓಘ, ಜಲ ಪ್ಲಸ್ ಓಘ. ನೋಡಿ, ಅ ಮುಂದೆ ಓ ಅನ್ನುವಂತಹ ಅಕ್ಷರ ಬಂದಾಗ ಯಾವ ಅಕ್ಷರ ಆದೇಶವಾಗಿದೆ, ಔ ಎನ್ನುವಂತಹ ಅಕ್ಷರ ಆದೇಶವಾಗಿ ಬಂದಿದೆ. ಆಕಾರಗಳ ಮುಂದೆ ಎ ಐಕಾರವು ಪರವಾದಾಗ ಐಕಾರವು, ಆಕಾರದ ಮುಂದೆ ಓ ಔಕಾರವು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ಯಾವ ಸಂಧಿ ಅಂತ ಕರಿತೇವೆ ಮಕ್ಕಳೇ? ವೃದ್ಧಿ ಸಂಧಿ ಅಂತ ಕರಿತೇವೆ. ಇದೇ ತರ ದಿವ್ಯ ಔಷಧಿ, ದಿವ್ಯ ಪ್ಲಸ್ ಔಷಧಿ, ದಿವ್ಯ ಪ್ಲಸ್ ಔಷಧಿ. ಅನೇಕ ಉದಾಹರಣೆಗಳು ಸಹ ನಮಗೆ ಕನ್ನಡದಲ್ಲಿ ಸಿಗ್ತಾ ಇರ್ತವೆ. ಇನ್ನು ಸಂಸ್ಕೃತ ಸ್ವರಸಂಧಿಯಲ್ಲಿ ಬರುವಂತಹ ನಾಲ್ಕನೆಯ ಸಂಧಿ ಎಣ್ ಸಂಧಿ. ಸಂಸ್ಕೃತ ಸ್ವರಸಂಧಿಯಲ್ಲಿ ಬರುವಂತಹ ನಾಲ್ಕನೆಯ ಸಂಧಿ, ಮೊದಲನೆಯ ಸಂಧಿ ಸವರ್ಣ ದೀರ್ಘ ಸಂಧಿ, ಎರಡನೆಯ ಸಂಧಿ ಗುಣ ಸಂಧಿ, ಮೂರನೆಯದು ವೃದ್ಧಿ ಸಂಧಿ, ನಾಲ್ಕನೆಯದು ಎಣ್ ಸಂಧಿ. ಕಾರ್ಯ ನಡೆಯುವಾಗ ಸಂಧಿ ಎರಡು ಪದಗಳು ಸೇರಿ ಒಂದು ಪದವಾಗೋದಕ್ಕೆ ನಾವು ಸಂಧಿ ಅಂತ ಹೇಳ್ತೇವೆ ಅಂತ ಹೇಳಿದ್ದೇನೆ. ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಯ ವ ರ ಅಕ್ಷರಗಳು ಆದೇಶವಾಗಿ ಬಂದರೆ, ಹಾಗಾದರೆ ಯಾವ್ಯಾವ ಅಕ್ಷರಕ್ಕೆ ಯ ವ ರ ಅಕ್ಷರಗಳು ಆದೇಶವಾಗಿ ಬರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಈಗ ಈ ಸ್ವರಾಕ್ಷರಗಳು ಬಂದಾಗ ಯ ಎನ್ನುವಂಥ ಅಕ್ಷರ, ಉ ಸ್ವರಾಕ್ಷರಗಳು ಬಂದಾಗ ವ ಎನ್ನುವಂಥ ಅಕ್ಷರ, ರು ಸ್ವರಾಕ್ಷರ ಬಂದಾಗ ರ ಎನ್ನುವಂಥ ಅಕ್ಷರ. ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಯ ವ ರ ಅಕ್ಷರಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಯಾವ ಸಂಧಿ ಅಂತ ಕರಿತೇವೆ? ಎಣ್ ಸಂಧಿ ಅಂತ ಕರಿತೇವೆ. ಈ ಸ್ವರಾಕ್ಷರಗಳು ಬಂದಾಗ ಯ ಎನ್ನುವಂಥ ಅಕ್ಷರ, ಉ ಸ್ವರಾಕ್ಷರಗಳು ಬಂದಾಗ ವ ಎನ್ನುವಂಥ ಅಕ್ಷರ, ರು ಸ್ವರಾಕ್ಷರಗಳು ಬಂದಾಗ ರ ಎನ್ನುವಂಥ ಅಕ್ಷರ ಆದೇಶವಾಗಿ ಬಂದರೆ ಅದಕ್ಕೆ ನಾವು ಯಾವ ಸಂಧಿ ಅಂತ ಕರಿತೇವೆ ಮಕ್ಕಳೇ? ಎಣ್ ಸಂಧಿ ಅಂತ ಕರಿತೇವೆ. ಹಾಗಾದರೆ ಮೊದಲನೆಯ ಒಂದು ಉದಾಹರಣೆ ಅತ್ಯುಕ್ತಿ. ಮೊದಲನೆಯ ಒಂದು ಉದಾಹರಣೆ ಯಾವುದು ಮಕ್ಕಳೇ? ಅತ್ಯುಕ್ತಿ. ನೋಡಿ, ಅತಿ ಪ್ಲಸ್ ಉಕ್ತಿ, ಅತಿ ಪ್ಲಸ್ ಉಕ್ತಿ, ಅತ್ಯುಕ್ತಿ. ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಗೊತ್ತಾಗ್ತಾ ಇದೆಯಲ್ವಾ? ನೋಡಿ, ಅತ್ಯುಕ್ತಿ ಯ ಎನ್ನುವಂಥ ಅಕ್ಷರ ಆದೇಶವಾಗಿ ಬಂದಿದೆ. ಇನ್ನು ಎರಡನೆಯದು ಮನ್ವಂತರ, ಅಂತರ, ಮನು ಪ್ಲಸ್ ಅಂತರ. ನೋಡಿ, ಉ ಇಲ್ಲಿ ಈ ಎನ್ನುವಂಥ ಅಕ್ಷರ, ಈ ಬಂದಾಗ ಯ, ಉ ಬಂದಾಗ ವ. ಇನ್ನು ಮೂರನೆಯ ಒಂದು ಉದಾಹರಣೆ ಪಿತ್ರಾರ್ಜಿತ, ಪಿತೃ ಪ್ಲಸ್ ಅರ್ಜಿತ, ಪಿತೃ. ರುಗೆ ಯಾವುದು ಬಂದಿದೆ? ರ ಅಕ್ಷರ. ನೋಡಿ, ಪಿತೃ ಪ್ಲಸ್ ಅರ್ಜಿತ. ಸಂಧಿ ಕಾರ್ಯ ನಡೆಯುವಾಗ ಯ ವ ರ ಅಕ್ಷರಗಳು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಎಣ್ ಸಂಧಿ ಅಂತ ಕರಿತೇವೆ. ಈ ಸ್ವರಾಕ್ಷರಗಳಿಗೆ ಯ ಎನ್ನುವಂಥ ಅಕ್ಷರ, ಉ ಸ್ವರಾಕ್ಷರಗಳಿಗೆ ವ ಎನ್ನುವಂಥ ಅಕ್ಷರ, ರು ಸ್ವರಾಕ್ಷರಕ್ಕೆ ರ ಎನ್ನುವಂತಹ ಅಕ್ಷರ. ನೋಡಿದಿರಲ್ಲ ಉದಾಹರಣೆ ಮಕ್ಕಳೇ, ಅತ್ಯುಕ್ತಿ, ಅತಿ ಪ್ಲಸ್ ಉಕ್ತಿ. ನೋಡಿ, ಯ ಎನ್ನುವಂಥ ಅಕ್ಷರ ಆದೇಶವಾಗಿ ಬಂದಿದೆ. ಇನ್ನು ಮನ್ವಂತರ, ಮನು ಪ್ಲಸ್ ಅಂತರ. ನೋಡಿ, ಉ ಅಕ್ಷರಕ್ಕೆ ವ ಎನ್ನುವಂಥ ಅಕ್ಷರ ಆದೇಶವಾಗಿ ಬಂದಿದೆ. ಇನ್ನು ಮೂರನೆಯದು ಪಿತ್ರಾರ್ಜಿತ, ಪಿತೃ ಪ್ಲಸ್ ಅರ್ಜಿತ, ಪಿತೃ. ರುಗೆ ಯಾವ ಅಕ್ಷರ ಆದೇಶವಾಗಿ ಬಂದಿದೆ?
ರ ಎನ್ನುವಂತಹ ಅಕ್ಷರ ಆದೇಶವಾಗಿ ಬಂದಿದೆ. ಇವಿಷ್ಟು ಈ ಇವತ್ತು ನಾವು ಏನು ತರಗತಿಯಲ್ಲಿ ಕಲ್ತಿದೀವಲ್ಲ, ಈ ನಾಲ್ಕು ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಯಲ್ಲಿ ಬರುವಂತಹ ಅಂಶಗಳು. ಹಾಗಾದ್ರೆ ಮಕ್ಕಳೇ, ಸಂಸ್ಕೃತ ಸ್ವರ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳು ಬರ್ತವೆ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೊದಲನೇದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ್ ಸಂಧಿ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಬರುವಂತಹ ಮೂರು ಸಂಧಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.